ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಚಿವ ಸೋಗೂಡು ಶಿವಣ್ಣ. ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಈ ಸುದ್ದಿಗೋಷ್ಠಿ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಂದಿನ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಸುದ್ದಿಗೋಷ್ಠಿ ಕರೆದಂಗೆ ಕಾಣ್ತಾ ಇದೆ. ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಅದೇ ಜ್ಯೋತಿ ಪ್ರಕಾಶ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇದರಿಂದ ಅವರು ಬೇಸರ ಹೊರಹಾಕಿದ್ರು. ಇದೀಗ ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಸೋಗೂಡು ಶಿವಣ್ಣ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಈಗಾಗ್ಲೇನೆ ಬಿಜೆಪಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಸೋಗೂಡು ಶಿವಣ್ಣ. ಎಚ್ ಡಿ ಕುಮಾರಸ್ವಾಮಿಯನ್ನ ಭೇಟಿಯನ್ನ ಮಾಡಿದ್ರು. ಅದಾದ ನಂತರ ಅವ್ರಿಗೆ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಸಿದೆ. ಅಂದ್ರೆ ಪಕ್ಷೇತರವಾಗಿ ನಿಲ್ತಾರೋ ಅಥವಾ ಯಾವ್ದಾದ್ರು ಒಂದು ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾರೋ ಏನು ಅನ್ನುವಂಥದ್ದು ಗೊತ್ತಿಲ್ಲ. ತುಮಕೂರಿನಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು. ಅದಕ್ಕಾಗಿ ಪ್ರಚಾರ ಕಾರ್ಯದಲ್ಲೂ ಕೂಡ ಅವ್ರು ಭಾಗಿ ಆಗ್ಬಿಟ್ಟಿದ್ರು. ನಾನು ಹಿರಿಯ ಇದ್ದೀನಿ, ನಾನು ಅನುಭವಿ ಇದ್ದೀನಿ, ಬಿಜೆಪಿಯ ಹಿರಿಯ ನಾಯಕರು ನನ್ನ ಬಗ್ಗೆ ನೋಡಬೇಕು, ಸ್ವಲ್ಪ ಕಾಳಜಿಯನ್ನು ಇಟ್ಕೋಬೇಕು ಅಂತ. ಆದರೆ ಅಲ್ಲಿ ಟಿಕೆಟ್ ಮಿಸ್ ಆಯಿತು. ಅದಾದ ಬಳಿಕ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ಕೂಡ ನೀಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಬಹಳ ಕುತೂಹಲ ಕೇಳಿಸ್ತಾ ಇದೆ ಈ ಸುದ್ದಿಗೋಷ್ಠಿ. ಏನು ಹೇಳ್ಬೋದು ಶಿವಣ್ಣ ಅವರು, ಅವರ ನಿರ್ಧಾರ ಏನಾಗಿರುತ್ತೆ ಅಂತ? ಖಂಡಿತವಾಗ್ಲೂ ಕೂಡ 2023 ಒಂದು ಸಾರ್ವತ್ರಿಕ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಸಾಕಷ್ಟು ರೀತಿಯ ಒಂದು ಪ್ರಯತ್ನವನ್ನು ನಡೆಸಿದ್ರು. ಆದ್ರೆ ಯಾವಾಗ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಮಿಸ್ ಆಯ್ತು ಅವತ್ತೇ ಕೂಡ ಬಂಡಾಯದ ಬಿಸಿಯನ್ನ ತುಮಕೂರು ನಗರದಲ್ಲಿ ಬಿಜೆಪಿಯಲ್ಲಿ ಎದ್ದೊಳ್ತು ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಏನು ಕಾರ್ಯಕರ್ತರ ಸಭೆಯನ್ನ ಕರೆದ್ರು, ಕರೆದಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಿಜೆಪಿ ಪಕ್ಷದಲ್ಲಿ ಉಳಿಬಾರ್ದು ಅಂತ ಹೇಳಿ ಕಾರ್ಯಕರ್ತರು ತೀರ್ಮಾನವನ್ನು ತಗೊಂಡ್ರು. ಅದರಂತೆ ಕೂಡ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೂಡ ಅವತ್ತು ಬೆಳಗ್ಗೆ ಮರುದಿನವೇ ಸಲ್ಲಿಸಿ ರಾಜ್ಯಾಧ್ಯಕ್ಷರಾದಂತ ನಳಿನ್ ಕುಮಾರ್ ಅವರಿಗೆ ಏನು ಇಮೇಲ್ ಮುಖಾಂತರ ರವಾನೆ ಮಾಡುವ ಒಂದು ಕೆಲಸವನ್ನು ಕೂಡ ಸೊಗಡು ಶಿವಣ್ಣ ಅವರು ಮಾಡಿದ್ರು. ಆದ್ರೆ ಕಾರ್ಯಕರ್ತರು ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ರು, ಯಾವ ಒಂದು ನೀವು ಸ್ಪರ್ಧೆಯನ್ನ ಮಾಡಲೇಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಮತ್ತೆ ಅವರ ನಡುವೆ ಸಾಕಷ್ಟು ರೀತಿಯ ಒಂದು ಮಾತು ಕೂಡ ನಡೆದಿತ್ತು. ಆದ್ರೆ ಕಾರ್ಯಕರ್ತರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿ ಅನ್ನೋ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಯಾವ ಒಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದು ಸಾಕಷ್ಟು ರೀತಿಯ ಒಂದು ಕುತೂಹಲ ಕೂಡ ಆಗಿತ್ತು. ಅಂತ ಸಂದರ್ಭದಲ್ಲಿ ಅವರು ಈಗಾಗಲೇ ಕೂಡ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂತ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಜೆಡಿಎಸ್ ಈಗಾಗಲೇ ಕೂಡ ಜೆಡಿಎಸ್ ಅಭ್ಯರ್ಥಿಯನ್ನು ಇಲ್ಲಿ ಘೋಷಣೆ ಮಾಡಿದ್ರು ಕೂಡ ಸಿಫಾರಂ ಪಡೆಯುವ ಒಂದು ಸಾಕಷ್ಟು ರೀತಿಯ ಕಸರತ್ತನ್ನು ಕೂಡ ನಡೆಸಿದ್ರು. ಅಲ್ಲೂ ಕೂಡ ಸಿಫಾರಂ ಸಿಗದೇ ಇದ್ದ ಒಂದು ಕಾರಣದಿಂದಾಗಿ ಮತ್ತೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತಹ ಲಕ್ಷಣಗಳು ಕೂಡ ಅತಿ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಸಭೆಯನ್ನ ಮುಗಿಸಿದ ನಂತರ ಕಾರ್ಯಕರ್ತರು ಯಾವಾಗ ನೀವು 2023 ಒಂದು ಅಖಾಡದಲ್ಲಿ ಇರಬೇಕು, ತುಮಕೂರು ನಗರದಿಂದ ಇಂಡಿಪೆಂಡೆಂಟ್ ಆಗಿ ಕೂಡ ಸ್ಪರ್ಧೆಯನ್ನ ನೀವು ಮಾಡಲೇಬೇಕು ಅಂತ ಒತ್ತಡ ಕೂಡ ಯಾವಾಗ ಹೆಚ್ಚಾಯ್ತೋ ಅವರ ಅಭಿಮಾನಿ ಬಳಗ ಮತ್ತೆ ಕಾರ್ಯಕರ್ತರು ಆ ಒಂದು ಒತ್ತಡದಿಂದ ಇವತ್ತು ಬಹುತೇಕವಾಗಿ ಇವತ್ತು ನಡೆಯುವಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಹೇಳುವಂತ ಲಕ್ಷಣಗಳು ಕೂಡ ಅತಿ ಹೆಚ್ಚಾಗಿ ಕೇಳ್ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಟಿವಿ 5 ಗೆ ಲಭ್ಯವಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.